ಮತ್ತೊಬ್ರು ಹುಬ್ಬಳ್ಳಿಯಿಂದ ಕರೆ ಮಾಡಿದಾರೆ ಲಕ್ಷ್ಮಣ್ ಅಂತ. ಲಕ್ಷ್ಮಣ್ ನಮಸ್ಕಾರ. ಹಲೋ ಸರ್, ಮಾತಾಡಿ ಲಕ್ಷ್ಮಣ್, ಡಾಕ್ಟರ್ ಇದ್ದಾರೆ. ಸರ್ ನಮ್ದು ಸಣ್ಣ ಆಗತ್ತೆ, ಸಂಭವ ಮಾಡೋದು ಸಣ್ಣದಾಗುತ್ತೆ. ಸಣ್ಣದಾಗೋಗುತ್ತೆ. ಎಷ್ಟು ವಯಸ್ಸು? ಎಷ್ಟು? 41. ಬೇರೆ ಏನಾದ್ರು ಕಾಯಿಲೆ ಇದೆಯಾ? ಬಿ ಪಿ ಶುಗರ್ ಏನಾದ್ರು ಇದೆಯಾ? ಏನು ಸರ್. ಈ ರೀತಿ ನಿಮಿರಿಕೆ ಸಡನ್ನಾಗಿ ಬಿದ್ದೋಗೋದು ಯಾವಾಗ್ಲಿಂದ? ಯಾವಾಗಿಂದ ಸಾಣ್ದಾ ಇತ್ತು ಸರ್. ಅಲ್ಲ, ಯಾವಾಗ್ಲಿಂದ? ಯಾವಾಗಿಂದ ಸಾಣ್ದಾ ಇತ್ತು ರೀ? ಮೊದಲಿಂದನು. ಹೌದು ಸರ್. ಅಂದ್ರೆ ಶಿಸ್ಟು ಚಿಕ್ಕದಾಗಿದೆ? ಹೌದು ಸರ್. ಮುಂಚೆಯಿಂದ ಚಿಕ್ಕದಾಗಿದೆ? ಹೌದು ಸರ್. ನಿಮಿರಿಕೆ ಉಂಟಾದಾಗ ಸುಮಾರು ಎಷ್ಟು ಉದ್ದ ಇರ್ತದೆ? 3 ಇಂಚ್. 3 ಇಂಚ್ ಇರ್ತದೆ. ನೋಡಿ, ಇದನ್ನ ಚಿಕ್ಕ ಶಿಸ್ತು ಅಥವಾ ಅತಿ ಚಿಕ್ಕ ಶಿಸ್ತು ಅಂದ್ರೆ ಸ್ಮಾಲ್ ಪೀನಿಸ್ ಅಂತ ಹೇಳ್ತೀವಿ. ಈ ಶಿಸ್ತುನ ಉದ್ದ ಮಾಡೋದಕ್ಕೆ ಅಂದ್ರೆ ಲೆಂತ್, ಗರ್ತ್ ಅಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಲಿಕ್ಕೆ ಒಟ್ಟು 10 ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಮೊಟ್ಟ ಮೊದಲನೇದು ಟ್ರ್ಯಾಕ್ಷನ್, ಅಂದ್ರೆ ಶಿಸ್ತುನ ಹಿಡಿದು ಎಳೆಯೋದು, ಜಗ್ಗದು. ಆ ಜಗ್ಗದಕ್ಕೆ ಸಾಕಷ್ಟು ಸಲಕರಣೆಗಳು ಕೂಡ ಸಿಗುತ್ತೆ. ಅದಕ್ಕೆ ವಿಶೇಷವಾಗಿ ತಯಾರಿಸಲ್ಪಟ್ಟಂತಹ ಈ ಪೀನೈಲ್ ಜೆಲ್ಕಿಂಗ್ ಡಿವೈಸಸ್ ಸಿಗುತ್ತೆ. ಅವುಗಳನ್ನು ಹಾಕಿ ಶಿಸ್ತುವನ್ನು ನಿಯಮಿತವಾಗಿ ಒಂದು ಸುಮಾರು 6 ತಿಂಗಳಿಂದ 2 ವರ್ಷ ಎಳೆಯೋದ್ರ ಮುಖಾಂತರ ಶಿಸ್ತುವನ್ನು ಉದ್ದ ಮಾಡ್ಬೋದು. ಜೊತೆಗೆ ಪೀನೈಲ್ ವೆಯ್ಟ್ಸ್ ಬರ್ತದೆ, ತೂಕಗಳನ್ನ ಹಾಕೋದು. ಪ್ರತಿನಿತ್ಯ ಪೀನಿಸ್ದ ತುದಿಗೆ ತೂಕಗಳನ್ನ ಹಾಕಿ ಜಗ್ಸೋದ್ರ ಮುಖಾಂತರ ಪೀನಿಸನ್ನ ಉದ್ದ ಮಾಡ್ಬೋದು. ಜೊತೆಗೆ ಶಸ್ತ್ರಚಿಕಿತ್ಸೆಗಳು ಬರ್ತದೆ. ಈ ಪೀನೈಲ್ ಲಿಗಮೆಂಟ್ಸ್, ಈ ಶಿಸ್ತುವನ್ನ ಅಂಟಿಸ್ಕೊಂಡಿರ್ತಕ್ಕಂಥ ಅಂಟು ನಾಳಗಳೇನಿದೆ ಅಂದರೆ ಲಿಗಮೆಂಟ್ಸು, ಅವುಗಳನ್ನ ಈ ತುಂತು ಕಟ್ಟುಗಳು ಅಂತ ಅಂತೀವಿ, ಅವುಗಳನ್ನ ಬಿಡಿಸೋದ್ರ ಮುಖಾಂತರ 1 ಇಂಚ್ 2 ಇಂಚ್ ಉದ್ದ ಮಾಡ್ಬೋದು. ಓಕೆ. ಜೊತೆಗೆ ಶಿಸ್ತುವಿನ ಬುಡಕ್ಕೆ ಸಿಲಿಕಾನ್ ರಿಂಗ್ ಹಾಕೋದ್ರ ಮುಖಾಂತರ ಕೂಡ ಎಕ್ಸ್ಟ್ರಾ 1 ಇಂಚ್ 2 ಇಂಚು ಉದ್ದ ಮಾಡ್ಬೋದು. ಜೊತೆಗೆ ಈ ಕೆಲವಾರು ಲೇಸರ್ ಟೆಕ್ನಿಕ್ಸ್ ಬರ್ತದೆ, ಲೋ ಎನರ್ಜಿ ಶಾಕ್ ವೇವ್ ಟೆಕ್ನಿಕ್ಕು ಮತ್ತು ವ್ಯಾಕ್ಯೂಮ್ ಪಂಪ್ ಡಿವೈಸ್, ಹೈಡ್ರೋ ನ್ಯೂಮೋ ವ್ಯಾಕ್ಯೂಮ್ ಪಂಪ್ ಡಿವೈಸ್ ಮತ್ತು ಆಕ್ಯುಪಂಚರ್ ಡಿವೈಸ್, ಈ ರೀತಿ ಕೆಲವಾರು ನರಗಳನ್ನು ಬಲಪಡಿಸೋ ಕೆಲವಾರು ಈ ತಂತ್ರಗಳಿದೆ. ಆ ಯಂತ್ರ ತಂತ್ರಗಳನ್ನು ಉಪಯೋಗಿಸೋದ್ರ ಮುಖಾಂತರ ಕೂಡ ಶಿಸ್ತುವನ್ನು ಉದ್ದ ಮಾಡ್ಬೋದು. ಜೊತೆಗೆ ಪ್ಲ್ಯಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಕೊಡೋದ್ರ ಮುಖಾಂತರ ಶಿಸ್ತುವಿಗೆ, ಅದರಲ್ಲಿ ನಿಯೋವ್ಯಾಸ್ಕ್ಯುಲರೈಸೇಷನ್ ಆಗ್ತದೆ, ಅಂದರೆ ಹೊಸ ರಕ್ತ ನಳಿಕೆಗಳು ಉತ್ಪಾದನೆ ಆಗಿ ಶಿಸ್ತು ಬೆಳವಣಿಗೆಗೂ ಕೂಡ ಅದು ಬಹಳಷ್ಟು ಸಹಾಯ ಮಾಡ್ತದೆ. ಜೊತೆಗೆ ಕೆಲವಾರು ಪೀನೈಲ್ ಆಯಿಲ್ಸ್ ಬರ್ತದೆ, ಅವುಗಳನ್ನ ಆಯಿಲ್ ಹಾಕಿ ದಿನ ಹಿಡಿದು ಎಳೆಯೋದ್ರ ಮುಖಾಂತರ, ಜಗ್ಗೋದ್ರ ಮುಖಾಂತರ ಕೂಡ ಶಿಸ್ತುವನ್ನು ಉದ್ದ ಮಾಡ್ಬೋದು. ಒಟ್ಟು ಈ 10 ಟೆಕ್ನಿಕ್ಗಳಲ್ಲಿ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಟೆಕ್ನಿಕ್ಗಳನ್ನ ಉಪಯೋಗಿಸ್ಕೊಂಡು ಶಿಸ್ತುವನ್ನು ಲೆಂತ್, ಗರ್ತ್ ಮತ್ತು ಸ್ಟ್ರೆಂತ್ 3 ಇನ್ಕ್ರೀಸ್ ಮಾಡ್ಬೋದು. ಓಕೆ.